ವಿಚಾರಣೆ ವೇಳೆ ಮುರುಘಾಶ್ರೀಗಳು ಮೌನವಾಗಿದ್ದಾರಂತೆ. ಯಾವುದೇ ಹೇಳಿಕೆಯನ್ನು ನೀಡದೆ ಮೌನವನ್ನು ತಾಳಿದ್ದಾರಂತ ಹೇಳ್ತಿದ್ದಾರೆ. ಪೊಲೀಸರಿಂದ ಸಾಲು ಸಾಲು ಪ್ರಶ್ನೆಯನ್ನು ಕೇಳ್ತಾ ಇದ್ರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾ ಇಲ್ಲ. ಹೀಗೆ ಮೌನಕ್ಕೆ ಶರಣಾದರೆ ಯಾವ ಪ್ರಯೋಜನವೂ ಕೂಡ ಇಲ್ಲ. ವಿಚಾರಣೆ ವೇಳೆ ಮುರುಘಾಶ್ರೀಗಳು ಮೌನದಲ್ಲಿ ಕೂತಿದ್ದಾರೆ, ಯಾವುದೇ ಹೇಳಿಕೆಯನ್ನು ನೀಡುತ್ತಾ ಇಲ್ವಂತೆ. ಪೊಲೀಸರು ಸಾಲು ಸಾಲು ಪ್ರಶ್ನೆಯನ್ನು ಕೇಳಿದ್ರು ಕೂಡ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾದರೆ ಯಾವ ಪ್ರಯೋಜನವೂ ಕೂಡ ಇಲ್ಲ. ಎಸ್ ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಏನು ಅಪ್ಡೇಟ್ಸ್ ಬರ್ತಾ ಇದೆ? ಈಗ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಲಿಲ್ಲ ಅಂತಂದರೆ ವಿಚಾರಣೆನೇ ಕಷ್ಟ ಆಗ್ಬಿಡುತ್ತೆ, ಮುಂದೆ ಅವರಿಗೆ ಕಷ್ಟ ಆಗೋದಲ್ವಾ? ಅರುಣ್, ಈ ಹಿಂದೆ ಪೊಲೀಸರು ಸಂತ್ರಸ್ತ ಬಾಲಕಿಯರು ಯಾರಿದ್ರು ಅವರ ಹೇಳಿಕೆಗಳನ್ನು ಪಡ್ಕೊಂಡಿದ್ರು, ಅವ್ರನ್ನ ಕರೆದು ಸ್ಪಾಟ್ ಮಹಜರನ್ನ ಮಾಡೋ ಪ್ರಕ್ರಿಯೆಯನ್ನು ಮುಗಿಸಿದ್ರು. ಸಂತ್ರಸ್ತ ಬಾಲಕಿಯರು ನೀಡಿದಂತಹ ಹೇಳಿಕೆಗಳು ಮತ್ತು FIR ನಲ್ಲಿ ನಮೂದಾಗಿರ್ತಕ್ಕಂಥ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ಒಂದಷ್ಟು ಪ್ರಶ್ನೆಗಳನ್ನು ಸಿದ್ಧ ಮಾಡಿಟ್ಕೊಂಡಿದ್ದಾರೆ. ಅದಾದ ಬಳಿಕ ಪ್ರಕರಣದ ಮತ್ತೊಬ್ಬ ಆರೋಪಿ ಮಹಿಳೆ ವಾರ್ಡನ್ A2 ಆರೋಪಿ ರಶ್ಮಿಯನ್ನು ಸಹ ಪೊಲೀಸರು ವಿಚಾರಣೆ ಮಾಡಿದರು. ಆಕೆಯಿಂದ ಸಹ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ರು, ಆಕೆಯಿಂದ ಒಂದಷ್ಟು ಮಾಹಿತಿಯನ್ನು ಎಕ್ಸ್ಟ್ರಾಕ್ಟ್ ಕೂಡ ಮಾಡಿದರು. ಪೊಲೀಸರು ಅದರ ಆಧಾರದ ಮೇಲೆ ಪ್ರಶ್ನಾವಳಿಗಳನ್ನು ಸಿದ್ಧ ಮಾಡಿಟ್ಕೊಂಡಿದ್ದಾರೆ, ಆ ಪ್ರಶ್ನೆಗಳಿಗೆ ಉತ್ತರ ಪಡೆಯೋ ಕೆಲಸವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಸ್ವಾಮೀಜಿ ಕಡೆಯಿಂದ ಯಾವುದೇ ಈ ರೀತಿಯ ಸಕಾರಾತ್ಮಕ ಉತ್ತರಗಳು ಬರ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಮತ್ತು ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಿರ್ತಕ್ಕಂಥ ಮಾಹಿತಿ ಅಂದರೆ ಕೇಳಿದಂಥ ಪ್ರಶ್ನೆಗಳಿಗೆ ಈ ಥರದ್ದು ಯಾವುದು ನಡೆದಿಲ್ಲ, ನನಗೆ ಗೊತ್ತಿಲ್ಲ, ಇವೆಲ್ಲ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿ ಉತ್ತರವನ್ನು ಕೊಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಅಲ್ಲಿಗೆ ಸ್ವಾಮೀಜಿಯವರು ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಆ 4 ದಿನಗಳ ಅವಧಿಯಲ್ಲಿ ಪೊಲೀಸರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡದೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ತನಿಖಾಧಿಕಾರಿಗಳು ಇಲ್ಲ ಹೆಚ್ಚುವರಿಯಾಗಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೇಕಾಗುತ್ತೆ, ವಿಚಾರಣೆಯಲ್ಲಿ ಇದ್ದಂತಹ ಅಷ್ಟು ದಿನ ಕಸ್ಟಡಿಯಲ್ಲಿ ಇದ್ದಂತಹ ದಿನ ಸ್ವಾಮೀಜಿ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳೋ ಸಾಧ್ಯತೆಗಳು ತೀರಾ ಹೆಚ್ಚಾಗಿರ್ತವೆ. ಹೀಗಾಗಿಯೇ ಈ ಪೊಲೀಸರು ಹೇಗಾದರೂ ಮಾಡಿ ಸ್ವಾಮೀಜಿಯಿಂದ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹರಸಾಹಸವನ್ನು ಪಡ್ತಿದ್ದಾರೆ. ಖುದ್ದು SPA ಬಂದು ಕೂತು ಪ್ರಶ್ನೆಗಳನ್ನು ಕೇಳೋ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಅದ್ಯಾವುದು ಕೂಡ ಪ್ರಯೋಜನಕ್ಕೆ ಬರ್ತಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಇದಾದ ಬಳಿಕ ಸ್ವಾಮೀಜಿ ಅವರನ್ನು ಕರೆದೊಯ್ದು ಒಂದಷ್ಟು ಮಹಜರ್ ಪ್ರಕ್ರಿಯೆ ಅಂದರೆ ಅವರಿದ್ದಂತಹ ಮನೆ ಏನಿತ್ತು, ಉಳಿದುಕೊಳ್ತಿದ್ದಂತಹ ಸ್ಥಳ ಏನಿತ್ತು, ಮಠದ ಆವರಣ, ಮಠದ ಜಾಗ ಇವೆಲ್ಲವನ್ನು ಕೂಡ ಒಂದಷ್ಟು ಮಹಜರ್ ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ಇವತ್ತು ಅಥವಾ ನಾಳೆಯ ಒಳಗಾಗಿ ಪೊಲೀಸರು ಮಾಡೋದಕ್ಕೆ ತಯಾರಿಯವನ್ನು ಮಾಡಿಕೊಂಡಿರೋದು. ಅರುಣ್.